ಕುಜ ದೋಷ ರಾಹು ದೋಷ ಪರಿಹಾರ ಮಾಡ್ಕೊಂಡಿದೀವಿ, ಆದ್ರೂ ಕೂಡ ಮದ್ವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಈಗಲೇ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನುರಿತ ಪಂಡಿತರ ಜೊತೆ ಮಾತನಾಡಿ, ಮೊದಲ ಕರೆ ಉಚಿತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರನಾಡಿ. ಸೋಮವಾರ 22 ತಾರೀಕು ನಮ್ಮ 101 ಬ್ಯಾಚ್ ಇರತಕ್ಕಂಥದ್ದು. ಸತತ 2016 ಫೆಬ್ರವರಿಯಿಂದ ಇಲ್ಲಿವರೆಗೂ ಕೂಡ ಅನೇಕ ಜನಗಳಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ಅನೇಕ ರಂಗದ ಜನಗಳಿಗೆ ಜ್ಯೋತಿಷ್ಯ ಹೇಳ್ಕೊಂಡು ಬರ್ತಾ ಇದ್ದೀನಿ. ಸಾಕಷ್ಟು ಶೇಕಡ ನನ್ನ ಪ್ರಕಾರ ಒಂದು 80% ಅಂತ ಅನ್ಕೊಳ್ಳಿ, ಮೋರ್ ದೆನ್ 80% ನಮ್ಮ ನಕ್ಷತ್ರನಾಡಿ ಜ್ಯೋತಿಷ್ಯ ಕಲಿತಾದ್ಮೇಲೆ ಜ್ಯೋತಿಷ್ಯ ಸತ್ಯ, ಅದರಲ್ಲಿರ್ತಕ್ಕಂಥದ್ದು ಏನಿದೆ, ಮುಂಚೆ ಏನೇನಾಗಿದೆ ಅದು ಕರೆಕ್ಟಾಗಿ ತೋರಿಸ್ತಾ ಇದೆ ದಶಾಭುಕ್ತಿಗಳಲ್ಲಿ. ಈಗ ನಡೀತಾ ಇರತಕ್ಕಂಥದ್ದು ದಶಾಭುಕ್ತಿಗಳು ಏನು ನಡೀತಾ ಇದೆ ಅದು ತೋರಿಸ್ತಾ ಇದೆ. ಸೊ ಇವೆರಡರ ಮೇಲೆ ನಾವು ನೋಡಿದಾಗ ಮುಂದೆ ಬರ್ತಕ್ಕಂಥ ದಶಾಭುಕ್ತಿಗಳಲ್ಲಿ ಏನಿದೆ ಮುಂಚಿತವಾಗಿ ನಮಗೆ ಒಂದು ರೀತಿಯ ಮುನ್ಸೂಚನೆ ಅಂತ ನಾವೇನು ಕರಿತೀವಿ ಅದು ನಮಗೆ ಅರ್ಥ ಆಗಿದೆ ಅಂತ ಹೇಳಿ ಬಹಳಷ್ಟು ಜನ ಈ ಜ್ಯೋತಿಷ್ಯ ಕಲ್ತಿರೋರು ಹೇಳಿದ್ದಾರೆ. ಹಾಗೆ ಅವರು ಹೇಳಿರೋದು ಒಂದೇ, ಹಣೆ ಬರಹನ ಸ್ವಲ್ಪ ಬದಲಾಯಿಸೋಕ್ಕೆ ಬಹಳ ಕಷ್ಟ. ಹಾಗೆ ಜ್ಯೋತಿಷ್ಯದಲ್ಲಿರ್ತಕ್ಕಂಥ ಕೆಲವು ಕೆಟ್ಟ ಮನೆಗಳಾಗಿರ್ತಕ್ಕಂಥದ್ದು ಕೆಲವು ಗ್ರಹಗಳಿಂದ ಬಂದಿರತಕ್ಕಂಥ ವಿಚಾರದಲ್ಲಿ ನೋಡಿದಾಗ ಅದನ್ನೆಲ್ಲ ನಾವು ಕಾಲಕಾಲಕ್ಕೆ ಆ ಸಮಯಕ್ಕೆ ದಾನ ಮಾಡಿದಾಗ ನಮಗೆ ಅನೇಕ ಕಷ್ಟಗಳು ಕಮ್ಮಿಯಾಗಿದೆ. ಈಗ ಒಂದು ದಶ ನಡೀತಾ ಇರುತ್ತೆ, ಯಾವುದೋ ಒಂದು ದಶ. ಆ ದಶ ನಡೀಬೇಕಾದ್ರೆ ನಿಮ್ಗೇನೋ ಒಂದು ಸಮಸ್ಯೆ ನಡೆಯುತ್ತೆ. ಆ ಸಮಸ್ಯೆಗೆ ಏನ್ ಮಾಡ್ತಾರೆ, ಸಾಧಾರಣವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮಗೆ ಯಾವುದೋ ಒಂದು ರಾಶಿ ಹಿಂದೆ ಅಥವಾ ಮುಂದೆ ನಿಮಗೆ ನಡೀದ ಸಂಚಾರ ಆಗ್ತಾ ಇರತಕ್ಕಂಥ ಶನಿನ ನೋಡ್ಬಿಟ್ಟು 7.5 ಇರೋದ್ರಿಂದ ನೀವು ಆಂಜನೇಯನ ಪೂಜೆ ಮಾಡ್ಕೊಳ್ಳಿ, ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಅವೆಲ್ಲ ಮಾಡಿದ್ರು ಕೂಡ ವರ್ಕ್ ಆಗಿರಲ್ಲ, ಯಾಕಂದ್ರೆ ಅವ್ರಿಗೆ ಯಾವುದೋ ಒಂದು ಚಂದ್ರದಶ ನಡೀತಾ ಇರುತ್ತೆ. ಚಂದ್ರ ಇರತಕ್ಕಂಥ ನಕ್ಷತ್ರ, ಚಂದ್ರ ನೋಡೋಕೆ ಒಳ್ಳೆ ಸ್ಥಾನದಲ್ಲಿ ಇರ್ತಾನೆ ಜಾತಕದಲ್ಲಿ ನೋಡಿದಾಗ, ಆದರೆ ಚಂದ್ರ ಇರತಕ್ಕಂಥ ನಕ್ಷತ್ರದ ಅಧಿಪತಿ ಯಾವುದೋ ಒಂದು ಕೆಟ್ಟ ಸ್ಥಾನದಲ್ಲಿ ಕೂತಿರ್ತಾನೆ, 12 ಮನೆಯಲ್ಲೋ ಎಲ್ಲರೂ ಒಂದು ಕೂತಿರ್ತಾನೆ. ಅವನು ಶುಕ್ರನೇ ಆಗಿರ್ಬೋದು. ಅವನು ಆ ವ್ಯಕ್ತಿಗೆ ಕೆಲಸದಲ್ಲಿ ಸಮಸ್ಯೆ ಕೊಟ್ಟಿರ್ತಾರೆ. ನನ್ನ ಅನುಭವದಲ್ಲಿ ಒಂದು 70-80 ಜನ ಜ್ಯೋತಿಷಿಗಳು ಅಂತ ಅನ್ಕೊಂಡಿರ್ತಕ್ಕಂಥವ್ರು ದಶಾಭುಕ್ತಿ ಮೇಲೆ ಯಾವಾಗ ಹೇಳಲ್ವೋ ನಿಮಗೆ ಇರ್ತಕ್ಕಂಥ 12 ರಾಶಿಗಳು 9 ಗ್ರಹಗಳ ಮೇಲೆ ಹೇಳ್ತಾರೆ, ಅಲ್ಲೇ ನೀವು ತಿಳ್ಕೋಬೇಕು. ಯಾಕೆಂದ್ರೆ ಹುಟ್ಟಿದಾಗ 9 ಗ್ರಹಗಳು ಅವನು 12ರಲ್ಲಿರ್ತಾನೋ 8ರಲ್ಲಿರ್ತಾನೋ 6ರಲ್ಲಿರ್ತಾನೋ 1ರಲ್ಲಿರ್ತಾನೋ 10ರಲ್ಲಿರ್ತಾನೋ ಅಲ್ಲೇ ಇರ್ತಾನೆ, ಬೇರೆ ಕಡೆ ಹೋಗಲ್ಲ. ಪ್ರತಿ ಸತಿ ನೀವು ಜ್ಯೋತಿಷ್ಯರ ಹತ್ರ ಹೋದಾಗ ಈ ರಾಹು ಕೇತು ಶನಿ ಮಂಗಳರ ಒಂದು ಪ್ಲೇಸ್ಮೆಂಟ್ ನೋಡ್ಬಿಟ್ಟು ಅದಕ್ಕೆ ಶಾಂತಿ ಮಾಡಿಸ್ಬಿಡ್ತಾರೆ, ಅದಕ್ಕೆ ನಿಮ್ಗೆ ಅದು ದೋಷ ಇದೆ ಇದು ದೋಷ ಇದೆ ಅಂತ ಹೇಳ್ಬಿಟ್ಟು ಮಾಡ್ಬಿಡ್ತಾರೆ. ಅಲ್ಲಿ ಯಾವುದೋ ಒಂದು ಚಂದ್ರನೇ ಸಮಸ್ಯೆ ಇದ್ಬಿಟ್ಟು 8 ಮಲ್ಲಿರುತ್ತೆ. ಮಾನಸಿಕವಾಗಿ ಏನೋ ಒಂದು ಕುಗ್ಗೋಗಿರ್ತೀರ, ಎಮೋಷನ್ಸ್ ಅಲ್ಲಿ ಇರ್ತೀರ, ಅವಾಗ 8 ಮನೆಯಲ್ಲಿ ಚಂದ್ರ ಕೂತಿರ್ತಾನೆ ಅಥವಾ 6 ಮನೆಯಲ್ಲಿ ಚಂದ್ರ ಕೂತಿರ್ತಾನೆ. ಸೊ ಅವಾಗ ಆ ಚಂದ್ರನ ಬಿಟ್ಬಿಟ್ಟು
ಬೇರೆ ಇನ್ನೊಂದು ಯಾವುದೋ ಶನಿ ಗ್ರಹನೋ ರಾಹು ಕೇತು ಗ್ರಹನೋ ಎಲ್ಲೋ ಒಂದು ಕಡೆ ಲಗ್ನದಲ್ಲಿ ರಾಹು ಕೂತಿದೆ, ಲಗ್ನದಲ್ಲಿ ಕೇತು ಕೂತಿದೆ, ಅದಕ್ಕೆ ಅವ್ರಿಗೆ ಮಾನಸಿಕವಾಗಿರ್ತಕ್ಕಂಥ ತೊಂದರೆ, ಗಣಹೋಮ ಮಾಡಿಸ್ಬಿಡಿ ಅಂತ ಹೇಳಿ ಯಾವುದೋ ಒಂದು ಸಮಸ್ಯೆಗೆ ಯಾವುದೋ ಒಂದು ಟ್ರೀಟ್ಮೆಂಟ್ ಕೊಡೋದೆ 70% ಜನ. ಅದಕ್ಕೆ ಜ್ಯೋತಿಷ್ಯದಲ್ಲಿ ಒಬ್ರು ಒಂಥರ ಹೇಳಿದ್ದು ಇನ್ನೊಬ್ರದ್ದು ಸೇಮ್ ಬರೋದಿಲ್ಲ. ಬೇಕಾದ್ರೆ ನೋಡಿ ಎಲ್ಲಿಂದ ಎಲ್ಲೇ ನೋಡಿ, ಅಯ್ಯೋ ಒಬ್ಬರವ್ರು ಒಂಥರ ಹೇಳ್ತಾರೆ ಅಂತ. ಅದಕ್ಕೆ ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಕಾರ್ಯಕ್ರಮ ನೋಡಿ, ಒಂದು ಯೂಟ್ಯೂಬ್ ನೋಡಿ, ರಾಶಿ ಭವಿಷ್ಯನೇ ಹೆಚ್ಚು, ಬೇರೆ ಏನು ಹೇಳಕ್ಕಿರುತ್ತೆ? ಅಟ್ಲೀಸ್ಟ್ ಇಲ್ಲಿ ನಾವು ಕಾಲ್ ತಗೊಂಡು ಕಾಂಬಿನೇಷನ್ ತಗೊಂಡು ಈ ದಶದಿಂದ ಈ ದಶ ಸರಿ ಹೋಗುತ್ತೆ, ಹಿಂಗೆ ಬರುತ್ತೆ, ಹಿಂಗೆ ಆಗಲ್ಲ ಆಗತ್ತೆ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿ ಥ್ಯಾಂಕ್ ಯು ಹೇಳ್ತೀವಿ. ಪ್ರತಿನಿತ್ಯ ನೀವು ಯೂಟ್ಯೂಬ್ಗಳು ನೋಡಿ, ಎಲ್ಲ ಹಿಂದೆ ಬಂದಿರತಕ್ಕಂಥ ದೊಡ್ಡ ದೊಡ್ಡ ಜ್ಯೋತಿಷರು ಅವರೆಲ್ಲ ರಾಶಿ ಭವಿಷ್ಯ ನೋಡ್ತಾರೆ. ಅದಕ್ಕೇನು 70,000-80,000 ಡೈಲಿ ವ್ಯೂಸ್? ಏನು ದಿನಾ ಚೇಂಜ್ ಆಗ್ತಾ ಇದೆ ನಮ್ದೇನು ಬದುಕು? ನಾವೆಲ್ಲ ಟಾಟಾ ಬಿರ್ಲಾ. ಇವತ್ತು ನಾನು ಲಂಡನ್ನಲ್ಲಿದ್ದರೆ ನಾನು ನಾಳೆ ಟೋಕಿಯೋದಲ್ಲಿ ಇರ್ತೀನಿ, ಯಾಕಂದರೆ ರಾಶಿ ಭವಿಷ್ಯ ಡೈಲಿ ಬರುತ್ತಲ್ಲ. ನಾಳೆ ಟೋಕಿಯೋದಲ್ಲಿದ್ದರೆ ಆಚೆ ನಾಡಿದ್ದು ಮೋಸ್ಟ್ಲಿ ನಾನು ಸ್ವಿಟ್ಜರ್ಲ್ಯಾಂಡಲ್ಲಿ ಇರ್ತೀನಿ. ಇಂಥ ಕಥೆಗಳನ್ನ ಕೇಳೋಕ್ಕೆ ಜನ ಪಬ್ಲಿಕ್ ಬಹಳ ಖುಷಿ. ಪ್ರತಿನಿತ್ಯ ಏನು ಬದಲಾಗುತ್ತೆ ಅನ್ನೋದು ನನಗೆ ಆಶ್ಚರ್ಯ. ಈ ದಿನ ಭವಿಷ್ಯದಲ್ಲಿ ಆ ದಿನ ಭವಿಷ್ಯ ಹೇಳೋಕ್ಕೆ ಡ್ರೆಸ್ ಬೇರೆ, ದೇವರಿಗೆ ಮೋಸ ಮಾಡೋದು ಅವೆಲ್ಲ. ಏನು ಡ್ರೆಸ್ ಹಾಕೊಂಡಿದ ತಕ್ಷಣ ನನಗೆ ಪೂಜ್ಯ ಮಹಾನುಭಾವನೆ ಏನು ಬರೋದಿಲ್ಲ. ಮುಂಚೆ ಬರ್ತಾ ಇತ್ತು, ನಾನು ಹುಡುಗ ಆಗಿರ್ಬೇಕಾದ್ರೆ ಜ್ಯೋತಿಷ್ಯ ಸ್ವಲ್ಪ ನೋಡ್ತಾ ಇದ್ದಾಗ ಅವಾಗಿನ್ನೂ ಕಲ್ತಿರ್ಲಿಲ್ಲ. ಅವಾಗ ಇವರೇನೋ ಕಲ್ತಿದ್ದಾರೆ, ಏನೇನೋ ಹೇಳ್ತಾರೆ, ಪೂಜ್ಯ ಮನೋಭಾವ ಬಂದು ಬರೋದು. ಯಾವಾಗ ಇದೆಲ್ಲ ಕಲ್ತು ಎಲ್ಲ ಬರೀ ಬೋಗಸ್ಸು ಡೋಂಗಿನೇ ಹೇಳ್ತಾರೆ, ದಿನ ಭವಿಷ್ಯದಲ್ಲಿ ಎಲ್ಲೂ ಪ್ರೂವ್ ಆಗಿಲ್ಲ. ದಿನ ಭವಿಷ್ಯ ಇದೆಯಲ್ಲ, ಯಾವ ವಿಚಾರದಲ್ಲೂ ಪ್ರೂವ್ ಆಗಿಲ್ಲ. ಒಂದು ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ ಯೂಟ್ಯೂಬ್ಗೆ ಹೋಗಿ ದಿನ ಭವಿಷ್ಯ ಅಂತ ಹೊಡಿರಿ. ನಿಮಗೆ ಕಮ್ಮಿ ಅಂದರೂ ದಿನ ಭವಿಷ್ಯ ಒಂದು 15-20 ಸಿಗುತ್ತೆ. 10 ಯೂಟ್ಯೂಬ್ ತಗೊಳ್ಳಿ, ನಿಮ್ಮ ರಾಶಿ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಒಬ್ರೊಬ್ರು ಆ ರಾಶಿ ಮೇಲೆ ಏನೇನು ಹೇಳಿದ್ದಾರೆ ಬರೆದಿಡಿ. ಎಲ್ಲಾದರೂ ಒಬ್ರು ಹೇಳಿದ್ದು ಇನ್ನೊಬ್ರು ಹೇಳಿದ್ದು ಸೇಮ್ ಬರ್ತಾ ಇದೆ, ಕಾಂಬಿನೇಷನ್ ಸೇಮ್ ಬರ್ತಾ ಇದೆ ಅಂತಂದರೆ ನಾನು ಸಲ್ಯೂಟ್ ಹೊಡೆದ್ಬಿಡ್ತೀನಿ ನಿಮಗೆ. 10 ಜನ 10 ಥರ ಹೇಳ್ತಾರೆ. ಮತ್ತೆ ಹಂಗಾರೆ ಜ್ಯೋತಿಷ್ಯ ಸುಳ್ಳಾಯ್ತಲ್ಲ. ಹಾಗಿದ್ರೆ 10 ಡಾಕ್ಟರ್ ಹತ್ರ ನಾವು ಏನೋ ಒಂದು ಕಾಯಿಲೆ ಇದೆ ಅಂತ ಹೋದರೆ ಅಲ್ಲಿ ಮಿಸ್ ಆಗಲ್ಲ ಅಂತಲ್ಲ, 10 ಅಟ್ಲೀಸ್ಟ್ 7 ಜನ ಡಯಾಗ್ನೈಸ್ ಮಾಡಿ ಇದೇ ಪ್ರಾಬ್ಲಮ್ ಅಂತ ಹೇಳ್ತಾರೆ. 7 ಜನ, ದಟ್ಸ್ ಎ ಗುಡ್ ಸೈನ್. 70% 8 ಜನ ಗ್ಯಾರಂಟಿ, ಇನ್ನಿಬ್ರು ಸ್ವಲ್ಪ ಅನಾಲಿಸಿಸಲ್ಲಿ ಸ್ವಲ್ಪ ರಾಂಗ್ ಆಗಿರ್ಬೋದು. ಅದೇ ಜ್ಯೋತಿಷ್ಯದಲ್ಲಿ ಅಲ್ಲಿ ಅದಿಲ್ಲದೆ ಇರೋದ್ರಿಂದನೇ ನಮ್ಮ ಯಂಗ್ಸ್ಟರ್ಸು, ನಮ್ಮ ವಿಚಾರವಾದಿಗಳು ಮತ್ತು ಸಾಕಷ್ಟು ಓದ್ಕೊಂಡಿರೋರು, ಉನ್ನತವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥವರು ಜ್ಯೋತಿಷ್ಯನ ನಂಬಲ್ಲ. ಈಗ ಎಲೆಕ್ಷನ್ ಟೈಮಲ್ಲಿ ತುಂಬ ಹಿಂದೆ ಬೀಳ್ತಾರೆ, ಯಾಕೆಂದರೆ ಸ್ವಲ್ಪ ಮನಸ್ಸು ವಿಚಲಿತ ಅಷ್ಟೇ. ಅವರೇನು ಜ್ಯೋತಿಷ್ಯ ನಂಬ್ತೀನಿ ಅಂತ ಅನ್ಕೊಂಡಿದ್ದೀರಾ? ಯಾವ್ದಾದ್ರು ರಾಜಕೀಯದವರು ಯಾವುದೂ ಇಲ್ಲ, ಅವರೂ ನಂಬಲ್ಲ. ಯಾಕೆಂದರೆ ಹಿಂದೆ ಅನೇಕ ಎಲೆಕ್ಷನ್ಗಳಲ್ಲಿ ಸೋತಾಗ ಬೇಜಾರಲ್ಲಿರ್ತಾರೆ. ಸ್ವಲ್ಪ ದಿವಸ ಆದಮೇಲೆ ನಾನು ಎಲೆಕ್ಷನ್ಗಿನ ಮುಂಚೆ ಒಂದು 20 ಜನದ ಹತ್ರ ಹೋಗಿದ್ದೆ. 20 ಜನನೂ ಅದು ಮಾಡಿಸಿ ಇದು ಮಾಡಿಸಿ ಈ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿ ಜನ ಆಕರ್ಷಣೆ ಮಾಡಿಸಿ, ನಿಮಗೆ ಶನಿ ಸ್ವಲ್ಪ ವೀಕ್ ಇದೆ ಅದ್ರ ಗೆಲ್ಲೋ ಕಾಂಬಿನೇಷನ್ ಇದೆ, 20-ಕ್ಕೆ 20 ಜನನೂ ಯಾರಿಗೂ ಕೂಡ ಆಗದೇ ಇಲ್ಲ ಹೋಗ್ರಿ, ನೀವು ಗೆಲ್ಲಲ್ಲ ಹೋಗ್ರಿ ಅಂತ ಹೇಳಿರೋರೇ ಇರಲ್ಲ ಒಬ್ಬ ಮಿನಿಸ್ಟ್ರು ಜ್ಯೋತಿಷ್ ಹತ್ರ ಹೋದಾಗ. ಯಾಕಂದರೆ ಆ ವ್ಯಕ್ತಿನ ಕಳ್ಕೊಬಾರ್ದಲ್ವಾ, ಆ ವ್ಯಕ್ತಿನ ಒಳ್ಳೆ ಗುಡ್ ಬುಕ್ಸಲ್ಲಿ ಇಟ್ಕೋಬೇಕಲ್ವಾ. ಸರ್ ಎಲ್ಲ ಸ್ವಲ್ಪ ಕಷ್ಟದಲ್ಲಿದೆ, ಫುಲ್ ನಾಟಕಗಳು, ಎಲ್ಲ ಡ್ರಾಮಾ, ಡ್ರಾಮಾ ಬಾಜಿ, ಬರೀ ಡ್ರಾಮಾಗಳೇ. ಅವ್ರ ಜಾತಕ ನೋಡಿರಲ್ಲ, ಪ್ರಶ್ನಶಾಸ್ತ್ರ ಹಾಕಿರಲ್ಲ, ದಶಾಭುಕ್ತಿ ನೋಡಿರಲ್ಲ, ಸುಮ್ಮನೆ ಓ ಇವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ, ಇವರು ತುಂಬ ಸತಿ ಗೆದ್ದಿದ್ದಾರೆ, ಇವ್ರಿಗೆ ಜನ ಬೆಂಬಲ ಇದೆ, ಗೆಲ್ತಾರೆ. ಫ್ಲಾಪ್ ಸ್ಟೋರಿ. ನನ್ನಲ್ಲೇ ಲಾಸ್ಟ್ ಎಲೆಕ್ಷನ್ ಸ್ಟೇಟ್ ಎಲೆಕ್ಷನ್ನಲ್ಲಿದ್ದಾಗ ನನ್ನ ಹತ್ರ 4 ಜನ ಸೋತಾದ್ಮೇಲೆ ಬಂದಿದ್ರು, ಸೋತಾದ್ಮೇಲೆ ಬಂದಾಗ
ಸರ್ ಯಾಕೆ ನಾನು ಸೋತೆ, ನನ್ನ ಜಾತಕದಲ್ಲಿ ಏನಿದೆ ನಿಮ್ಮನ್ನು ನೋಡ್ತಾ ಇದ್ದೆ, ಸ್ವಲ್ಪ ಕರೆಕ್ಟಾಗಿ ಡೈರೆಕ್ಟಾಗಿ ಹೇಳ್ತೀರಾ ಯಾಕೆ? ಬಟ್ ಭಾಳ ಜನ ನನಗೆ ಗುರು ಸಂಚಾರ ಆಗ್ತಾ ಇದೆ, ಸೂಪರ್ ಆಗಿರ್ತೀಯ, ಶನಿ ಇಲ್ಲಿ ಕೂತಿದ್ದಾನೆ ಅಲ್ಲಿ ಕೂತಿದ್ದಾನೆ, ನಿಮಗೆ ಗುರುಬಲ ಬಂದ್ಬಿಟ್ಟಿದೆ, ಸೋಲೋ ಮಾತೇ ಇಲ್ಲ, ಭಾಳ ಬಹುಮತದಿಂದ ಗೆಲ್ತೀರಾ ಅಂತಂದರೆ ನಂದು ಡಿಪ್ರೆಷನ್ಗೆ ಹೋಗೋ ಥರ ಎಷ್ಟೋ ಹಣಗಳು ಕಳ್ಕೊಂಬಿಟ್ಟೆ, ಅವ್ರಿಗೇನು ಹಣ ಖರ್ಚು ಮಾಡಿಲ್ಲ ಬಿಡಿ ಹಂಗಂದ್ರು, ಅದು ಓಕೆ, ಅವ್ರು ಕೇಳಿರೋದು ನಾವು ಖರ್ಚು ಮಾಡೋ ಹಣ ಮತ್ತು ಜ್ಯೋತಿಷ್ಯರು ತಗೊಳ್ಳೋ ಹಣ ಅದು ಬಿಟ್ಟಾಕಿ, ಅದಕ್ಕೆ ಎಲ್ಲಿಂದ ಇಲ್ಲಿ ಅಜಿಗಜ ಅಂತ. ಬಟ್ ಆದರೆ ನಾನು ಒಂದು 5-6 ಜನ ಹತ್ರ ಹೋದೆ, ದೊಡ್ಡ ದೊಡ್ಡವರು, ಮಾರ್ಕೆಟಲ್ಲಿ ಹೆಸರಿರೋರು, ದೊಡ್ಡ ದೊಡ್ಡ ಚಾನಲಲ್ಲಿ ಬರೋರು ಅಂತೆಲ್ಲ ಹೇಳಿದ್ರು, ಆ ಹೆಸರೆಲ್ಲ ಬೇಡ ಬಿಡಿ. ಅವರು ಹೇಳಿದಾಗ ಅವ್ರಿಗೆ ಅದೇ ಆಟಾಟೋಪೋ ಭಯಂಕರ, ಅರ್ಥ ಆಯ್ತಲ್ಲ, ಆಟಾಟೋಪೋ ಭಯಂಕರ, ಅದಕ್ಕೆ ನಾನು ಯಾವ ವೇಷನೂ ಹಾಕಲ್ಲ, ಸೈನ್ಸ್ ಗೊತ್ತಿರಬೇಕು, ಜ್ಯೋತಿಷ್ಯ ಅಂದರೆ ಏನು ಅಂತ ಗೊತ್ತಿರಬೇಕು, ಹಾಗೆ ಒಬ್ಬ ಇಂಡಿವಿಜುವಲ್ದು ಸಕ್ಸಸ್ ಫೇಲ್ಯೂರ್ ಯಾವಾಗತ್ತೆ ಅಂತ ತಿಳ್ಕೊಳ್ತಕ್ಕಂಥ ಒಬ್ಬ ಪರ್ಫೆಕ್ಟ್ ಫೋರ್ಕ್ಯಾಸ್ಟರ್, ಫೋರ್ ಟೆಲ್ಲರ್ ಅಂತ ಹೇಳ್ತಾರೆ, ಫಾರ್ಚೂನ್ ಟೆಲ್ಲರ್ ಅಥವಾ ಫೋರ್ ಟೆಲ್ಲರ್ ಅಂತ ಹೇಳ್ತಾರೆ, ಅವರು ಕಲ್ತಿರೋರು ಮಾತ್ರ ಅದು ಕರೆಕ್ಟಾಗಿ ಪ್ಲಾನೆಟರಿ ಬೇಸ್ಡ್ ಮೇಲೆ ಹೇಳ್ಬೋದು. ಇವರು 5-5 ಕೂಡ ಎಲ್ಲರೂ ಕೂಡ ಪಾಸಿಟಿವ್ ರಿಸಲ್ಟೇ ಕೊಟ್ಟರು ಸರ್, ಎಲ್ಲ ದೊಡ್ಡ ದೊಡ್ಡ ಹತ್ರನೇ ಹೋಗಿದ್ವಿ, ಏನೋ ಅವ್ರದ್ದೆಲ್ಲ ವೇಟಿಂಗ್ ಪೀರಿಯಡು ಅಷ್ಟು ದಿವಸ ಅಂತೆ ಇಷ್ಟು ದಿವಸ ಅಂತೆ. ಹೌದು ಸರ್, ಅವ್ರ ಜಾತಕಗಳು ಚೆನ್ನಾಗಿರ್ತವೆ, ಆ ಹೇಳೋರ್ದು ಇತ್ತಲ್ಲ, ಎಲ್ಲರಿಗೂ ಒಂದು ಜಾತಕ ಅಂತಿರುತ್ತಲ್ಲ, ಅವ್ರ ಜಾತಕಗಳು ಚೆನ್ನಾಗಿರುತ್ತೆ, ಸೊ ಜನ ಹೋಗ್ತಾರೆ ಬರ್ತಾರೆ ಎಲ್ಲರೂ ನೋಡಿ. ಒಂದು ಟೈಮಲ್ಲಿ ಭಾಳ, ಒಂದು 20 ವರ್ಷದ ಹಿಂದೆ, ಎಷ್ಟೋ ನೀವು ನೋಡಿರ್ತೀರ, ತುಂಬ ಟಾಪಲ್ಲಿ ಜ್ಯೋತಿಷರು ರನ್ನಿಂಗಲ್ಲಿ ಇರುತ್ತೆ, ಆಮೇಲೆ ಇವಾಗ ರನ್ನಿಂಗಲ್ಲೇ ಇಲ್ಲ, ಸ್ಲೀಪಿಂಗಲ್ಲಿದ್ದಾರೆ ಕೆಲವರು. ಸೊ ಗ್ರಹಗತಿಗಳು ಅವ್ರಿಗೂ ದಶಾಭುಕ್ತಿ ವರ್ಕ್ ಆಗುತ್ತೆ ಅಲ್ವಾ? ಖಂಡಿತ ವರ್ಕ್ ಆಗುತ್ತೆ, ನನಗೂ ವರ್ಕ್ ಆಗುತ್ತೆ, ಅವ್ರಿಗೂ ವರ್ಕ್ ಆಗುತ್ತೆ, ಎಲ್ಲರಿಗೂ ವರ್ಕ್ ಆಗುತ್ತೆ. ಸೊ ರನ್ನಿಂಗ್ ಟೈಮಲ್ಲಿ ಅವ್ರು ಏನು ಹೇಳಿದ್ರು ನಡೆಯುತ್ತೆ, ಹೆಂಗೆ ಹೇಳಿದ್ರು ನಡೆಯುತ್ತೆ, ಏನು ಮಾತಾಡಿದ್ರು ನಡೀತಕ್ಕಂಥದ್ದು. ಸೊ ಇಂಥ ವಿಚಾರದಲ್ಲಿ ಏನಾಗಿದೆ, ಈ ರಾಜಕೀಯದವ್ರು ಸೋತಿರೋರು 4 ಜನ ಬಂದು ಅಟ್ಲೀಸ್ಟ್ ನೆಕ್ಸ್ಟ್ ಚುನಾವಣೆಗೆ ಇದೆಯಾ ಅಂತಂದರೆ ನಿಮ್ಮದು ರಾಜಕೀಯದಲ್ಲಿ ಗೆಲ್ಲೋ ಪೊಸಿಷನ್ನೇ ಇಲ್ಲ, ದಶಾ ಚೇಂಜ್ ಆಗಿದೆ, ಇನ್ನು ನೆಕ್ಸ್ಟು 17 ವರ್ಷ ಹೊಸ ದಶಾ ಬಂದಿದೆ, ಅದು ನಿಮಗೆ ಇದಕ್ಕಿಂತ ಮುಂಚೆ 10 ವರ್ಷ ಇತ್ತು, 2 ಸತಿ ಆಗಿದ್ದೀರಾ, ಇನ್ನು ಮುಂದೆ ಇಲ್ಲವೇ ಇಲ್ಲ ಸರ್. ಏನು ಸರ್ ಹಿಂಗೆ ಅಂದ್ಬಿಟ್ರೆ ಅಂದರೆ, ಮತ್ತೆ ಅಲ್ಲಿ ಯಾರೋ ಹತ್ರ ಹೋಗಿ ಕೇಳಿದಾಗ ಗೆಲ್ತೀವಿ ಅಂತ ಹೇಳಿದ್ರಲ್ಲ, ಅಲ್ಲಿದ್ರಲ್ಲ, ಮತ್ತೆ ಇಲ್ಲಿ ಬಂದು ಯಾಕೆ ಸರ್ ಕೇಳ್ತಾ ಇದ್ದೀರಾ ಅಂತ ಹಿಂಗೆ ಬೈದೆ, ಅದರಲ್ಲಿ ಒಂದು 3 ಜನಕ್ಕೂ ಬೈದಿದ್ದೀನಿ. ಸರ್ ಏನಾದ್ರು ಪೂಜೆ ಪುನಸ್ಕಾರ ಮಾಡಿ ಗೆಲ್ಲೋ ಅಂತದ್ದು, ಪೂಜೆ ಪುನಸ್ಕಾರ ಮಾಡಿ ಗೆಲ್ಲಂಗಿದ್ದಿದ್ರೆ ನಾನು ನಿಮ್ಮ ಎದುರಾಳಿ ಆಗ್ತಾ ಇದ್ದೆ ಅಂತ ಹೇಳಿದೆ. ನಿಮ್ಮ ಕ್ಷೇತ್ರದಲ್ಲೇ, ನಿಮ್ಮ ಒಂದು ಚುನಾವಣೆ ಇದರಲ್ಲೇ ನಿಂತು ಏನೇನು ಬೇಕೋ ಎಲ್ಲ ಮಾಡಿಸ್ಕೊಂಡು, ವಶೀಕರಣ, ಜನಾಕರ್ಷಣ, ಕೆಲವೆಲ್ಲ ಇರ್ತಾರೆ, ಎಲ್ಲ ಸ್ವಲ್ಪ ಕಾಂಪೌಂಡರ್ಗಳು ಇಂಥ ಟೈಮಲ್ಲಿ ಬ್ಯುಸಿ, ಸಿಕ್ಕಾಪಟ್ಟೆ ಬ್ಯುಸಿ, ಅವ್ರಿಗೊಂದಷ್ಟು ಚೇಲಗಳು ಇಟ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡು, ಅದಾಯ್ತು ಇದಾಯ್ತು ಅಂತ ಹೇಳಿ ದೊಡ್ಡ ದೊಡ್ಡ ಮಿನಿಸ್ಟರ್ ಜೊತೆ ಫೋಟೋ ಹೊಡ್ಕೊಳ್ಳೋದು, ಫೋಟೋ ಹೊಡೆದು ತೋರಿಸಿ ಟಿವಿಲಿ ತೋರಿಸಿ ಜನಗಳನ್ನ ಮೋಸ ಮಾಡ್ತಾರೆ, ಅದನ್ನು ಇದೆ. ದೊಡ್ಡ ದೊಡ್ಡವ್ರ ಜೊತೆ ನಮಗೆ ಪೂಜೆಗೆ ಬಂದಿದ್ರು, ಅವ್ರದ್ದು ಅವ್ರ ಜೊತೆ ಫೋಟೋ ಹೊಡ್ಕೊಂಡಿದ್ದೀವಿ, ಇವ್ರ ಜೊತೆ ಫೋಟೋ ಹೊಡ್ಕೊಂಡಿದ್ದೀವಿ, ಏನು ಅವ್ರ ಬದುಕೆಲ್ಲ ಈ ಅಪ್ಪನ ಕೈಯಲ್ಲೇ ಇದೆ, ಪೂಜೆ ಮಾಡಿಸೋನ ಕೈಯಲ್ಲೇ ಇದೆ, ಇನ್ನು ದೇವ್ರದ್ದು ಮತ್ತು ಕರ್ಮಫಲ ಇಲ್ಲವೇ ಇಲ್ಲ. ಇವನ್ ಜೊತೆಗೆ ಹೋಗಿ ಒಂದು 50 ಜನ ಮಿನಿಸ್ಟರ್ಗಳದು ಅವ್ರದ್ದು ಇವ್ರದ್ದು ಒಂದು ಫೋಟೋ ಹೊಡ್ಸ್ಕೊಂಬಿಟ್ರೆ ಅವ್ನು ಗ್ರೇಟಾ? ನೀವು ಹೋದಾಗ ನಿಮ್ಮ ಬದುಕುಗಳನ್ನೇ ಚೇಂಜ್ ಮಾಡಿಲ್ಲ, ಸುಮ್ಮನೆ ಅವೆಲ್ಲ ಮಾರ್ಕೆಟಿಂಗ್ ಗಿಮಿಕ್ ಅಷ್ಟೆ. ನಾನು ಮಾರ್ಕೆಟಿಂಗ್ ಮಾಡ್ತೀನಿ, ನಮ್ಮ ಸ್ಟೂಡೆಂಟ್ಸ್ ಕಲ್ತಿರೋರು ಸತ್ಯನೋ ಮಿಥ್ಯನೋ ನೀವು ಮಾತಾಡಿ ಅಷ್ಟೇ, ಅದು ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಅವ್ರಿಗೆ ವಾಲಂಟಿಯರಾಗಿ ಬಂದು, ಇಲ್ಲ ಸರ್ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ, ತುಂಬ ಜನ ಸರಿಯಾಗಿ ಮಾಡ್ಕೊಳ್ತಾ ಇಲ್ಲ, ಜ್ಯೋತಿಷ್ಯ ಅಂದ್ರೇ ಬೇರೆ, ಎಲ್ಲ ಜ್ಯೋತಿಷ್ಯ ಕಲಿಬೇಕು, ಕೇಳೋದಲ್ಲ ಜ್ಯೋತಿಷ್ಯನ ಕೇಳೋದಲ್ಲ, ಎಲ್ಲೂ ಹೋಗಿ ಕೇಳಬಾರ್ದು, ಕಲಿಬೇಕು ಕಲಿಬೇಕು, 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಅಂತ ಹೇಳಿ 10 ವರ್ಷದಲ್ಲಿ ಸಣ್ಣ ಸಣ್ಣ ಪೂಜೆ, ದೊಡ್ಡ ದೊಡ್ಡ ಪೂಜೆ ಎಲ್ಲ ಮಾಡಿಸಿ 2-2 ಲಕ್ಷ 3-3 ಲಕ್ಷ 10-10 ಲಕ್ಷದವ್ರು ಖರ್ಚು ಮಾಡಿರೋರಿದ್ದಾರೆ, ಕಲಿಬೇಕು ಸರ್ ಅಂತವರೆಲ್ಲ ಅಂತ ಎಷ್ಟು ಜನ ಹೇಳಿದ್ದಾರೆ. ಆ ಒಂದು ಬೈಟ್ನ ನೋಡ್ಕೊಂಬೋಣ ಬನ್ನಿ, ಕಲ್ತಿರೋರು. ಗುಡ್ ಮಾರ್ನಿಂಗ್, ನಮಸ್ತೆ, ನನ್ನ ಹೆಸರು ಶೇಷಿ, ನಾನು ಚಂದ್ರಾಯಪಟ್ಟಣದಿಂದ ಬಂದಿದ್ದೀನಿ, ನಾನು ಹೌಸ್ ವೈಫ್. ನಾನು ದಿನೇಶ್ ಗುರೂಜಿ ಹತ್ರ ನಕ್ಷತ್ರ ನಾಡಿ 96 ಬ್ಯಾಚಿಂದ ಕಲ್ತಿರೋದು, ನಕ್ಷತ್ರ ನಾಡಿ ಮತ್ತು ರೇಖಿ ಕ್ಲಾಸ್ ಎರಡೂ ಮಾಡಿದ್ದೀನಿ, ತುಂಬ ಯೂಸ್ಫುಲ್ ಆಗಿದೆ, ಎಲ್ಲರೂ ಕಲೀರಿ, ತುಂಬ ಒಳ್ಳೇದಾಗತ್ತೆ. ಗುರೂಜಿ ತುಂಬ ಸರಳವಾಗಿ
ಸೂಪರ್ ಆಗಿ ಹೇಳ್ಕೊಡ್ತಾರೆ. ಯಾವೊಂದು ಏನು ಗೊತ್ತಿಲ್ಲ ಅನ್ನೋರ್ಗೂ ಕೂಡ ತುಂಬಾ ಈಸಿಯಾಗಿ ಹೇಳ್ಕೊಡ್ತಾರೆ. ಇದರಿಂದ ತುಂಬಾ ಬೆನಿಫಿಟ್ ನನಗಾಗಿದೆ. ಹಂಗಾಗಿ ಎಲ್ಲರಿಗೂ ಕಲಿತೆ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಒಳ್ಳೇದಾಗುತ್ತೆ, ಕಲೀರಿ. ಮತ್ತೆ ಗುರೂಜಿ ಗೊತ್ತಿಲ್ಲ ಅಂದ್ರೂ ಮತ್ತೆ ನಮಗೆ ಒಂದ್ಸಲ ಅಲ್ಲ ಎರಡ್ಸಲ ಗೊತ್ತಿಲ್ಲ ಅಂದ್ರೆ ಮೂರ್ ಸಲನಾದ್ರೂ ಹೇಳ್ಕೊಡ್ತಾರೆ. ತುಂಬಾ ಯೂಸ್ಫುಲ್ ಇದೆ. ಇದರಿಂದ ನನ್ನ ಲೈಫ್ ತುಂಬಾ ಸೂಪರ್ ಆಗಿದೆ. ನಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ತುಂಬಾ ಜಾಸ್ತಿ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಾವು ರೆಮಿಡಿ ಮಾಡ್ತಾ ಇದ್ದೀನಿ. ದಾನ ಮಾಡೋದು, ಮಂತ್ರಗಳನ್ನ ಹೇಳೋದು, ಈ ತರ ಮಾಡಿ ನಮ್ಮ ಮನೆಯಲ್ಲಿ ತುಂಬಾ ಎಲ್ಲ ಚೆನ್ನಾಗಿದ್ದಾರೆ. ಮತ್ತೆ ನನ್ನ ಮಗ ಅವನು ಕೂಡ, ಅವನಿಗೇನು ಜಾಬ್ ಯೂಸ್ ಆಗುತ್ತೆ ಅದನ್ನೆಲ್ಲ ನಾನು ದಶಾಭುಕ್ತಿಗಳಲ್ಲಿ ನೋಡಿ ಅವನ್ ಯಾವ ಜಾಬ್ ಸೂಕ್ತ ಆಗುತ್ತೆ ಅದನ್ನೆಲ್ಲ ಹೇಳಿ ನಾನು ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿ ಆಗಿದ್ದಾನೆ ಅವನು ಕೂಡ. ಇದರಿಂದ ತುಂಬಾ ಬೆನಿಫಿಟ್ ಇದೆ, ಎಲ್ಲರೂ ಕಲೀರಿ, ಇದರಿಂದ ಯೂಸ್ ಆಗುತ್ತೆ. ಯಾರ್ಯಾರು ಕಲ್ತಿಲ್ಲ ಅವರೆಲ್ಲ ಇದರಿಂದ ಯೂಸ್ ಮಾಡಿಕೊಂಡ್ರೆ ತುಂಬಾ ಅವ್ರ ಲೈಫ್ ಸೂಪರ್ ಆಗುತ್ತೆ. ಅಷ್ಟೇ, ನಾನು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ನಮಸ್ತೆ ಗುರುಜಿ, ಹೇಳಿ. ನಮ್ಮ ಮನೆಯ ಬಗ್ಗೆ ಕೇಳಬೇಕಾಯ್ತು, ಆರೋಗ್ಯದ ಬಗ್ಗೆ. ಇಪ್ಪತ್ತೆರಡು ಪ್ರಶ್ನೆ ಶಾಸ್ತ್ರ ಕಲ್ತಿದ್ದೀರಾ ಜ್ಯೋತಿಷ್ಯ? ತೊಂಬತ್ತೆರಡನೇ ಬ್ಯಾಚ್ ಗುರುಜಿ. ಮತ್ತೆ ಹೇಳ್ಬೇಕು ತಾನೆ? ನಮ್ಮ ಮಗಳು ಕಲ್ತಿದ್ಲು ಗುರುಜಿ. ಮಗಳು ಕಲ್ತಿದ್ದಾರೆ. ಯುಗಾದಿ ಪ್ರೈ ಇದ್ ಮಾಡಿದ್ರಲ್ ಗುರುಜಿ, ಅದ್ರಲ್ಲೂ ಭಾಗವಹಿಸಿದ್ರು. ಯಂತ್ರತಂತ್ರ ಮಂತ್ರ ಯಂತ್ರತಂತ್ರ ಮಂತ್ರ ಪ್ರಶ್ನಾಶಾಸ್ತ್ರ ನಿಮ್ದ್ರಲ್ಲಿ ಏನ್ ಬಂತು ಹೆಲ್ತ್ ಗೊತ್ತಿಲ್ಲ ಗುರುಜಿ, ಅವಳನ್ನ ಕೇಳಲಿಲ್ಲ ಗುರುಜಿ. ಅವಳು ಬೆಂಗಳೂರಲ್ಲಿ. ಮಗಳು ಕಲ್ತಿರೋದ? ಸರಿ, ನಮ್ಮ ಮಗಳು ಕಲ್ತಿರೋದು. ಈ ಕೆಲವು ಮಕ್ಕಳು ಯಾಕೋ ಸ್ವಲ್ಪ ಚೆನ್ನಾಗಿ ಕಲ್ತು ಅವ್ರು ನೋಡ್ಕೊಂಡ್ ಬಿಡ್ತಾರೆ, ತಂದೆ ತಾಯಿ ನೋಡ್ರೋ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ಬಿಡ್ತಾರೆ. ಮಂಗಳನ ಒಂದು ಭುಕ್ತಿಲಿ 9 ಏನ್ ತೊಂದರೆ ಇಲ್ಲ ಅಂತ ಬರ್ತಾ ಇದೆ, ಸ್ವಲ್ಪ ಡಾಕ್ಟರ್ ಹತ್ರ ಹೋದ್ರೆ ಸರೋಗುತ್ತೆ ಗುರುಜಿ. ಅವ್ರಿಗೆ ಇದು ಅರುಣ ಕಾಯಿಲೆ ಅಂತ ಹೇಳಿದ್ರು, ಆಯುರ್ವೇದ ಮೆಡಿಸಿನ್ ಕೊಡಿಸ್ತಾ ಇದ್ರು. ಏನ್ ಕಾಯಿಲೆ? ಅರುಣ ಕಾಯಿಲೆ ಅಂತ ಹೇಳಿದ್ರು. ಹಂಗಂದ್ರೆ ಅಂದ್ರೆ ಅದೇ ಏನೋ ನನ್ ಗೊತ್ತ, ಅಂದ್ರೆ ಆಪರೇಷನ್ ಆಗ್ಬೇಕು ಅಂತ ಏನೋ ಹರ್ನಿಯಾನಾ? ಹರ್ನಿಯಾ, ಹರ್ನಿಯಾ ಕಾಯಿಲೆ. ಓಕೆ ಓಕೆ ಓಕೆ. ಹರ್ನಿಯಾದ ಏನು ಸಿಂಪಲ್ ಬಿಡಮ್ಮ, ಅದು ಎಲ್ಲರಿಗೂ ಬರ್ತದ ಅದು ಹರ್ನಿಯಾ. ಅದು ಒಂದಿಷ್ಟು ಉದ್ದ ಬೆಳೆಯುತ್ತದ ಹರ್ನಿಯಾ ಅಂತ, ಸ್ವಲ್ಪ ಉದ್ದಕ್ಕೆ ಬೆಳೆಯುತ್ತೆ ಅದು. ಓಕೆ, ಹರ್ನಿಯಾ ಆಪರೇಷನ್ ಅದು ಕಾಮನ್ ಆಪರೇಷನ್. ಅದಕ್ಕೆ 9-5 ಬಂತು, ಅದಕ್ಕೆ ಏನ್ ನಾರ್ಮಲ್ ಆಗಿದೆ ಅಂತ ಏನ್ ತಲೆ ಕೆಡಿಸ್ಕೊಳಂಗಿಲ್ಲ. ಮಂಗಳನಲ್ಲಿ 9 ಬಂದಿದೆ, ಟೆನ್ಷನ್ ಮಾಡ್ಕೊಳ್ಳೋ ಏನು ಬಂದಿಲ್ಲ. ಸ್ವಲ್ಪ ಗುರುವಿನ ಮಂತ್ರ ಹೇಳ್ಕೊಳ್ಳಿ, ನೀವೇ ಹೇಳ್ಕೊಳ್ಳಿ ಗುರುವಿನ ಮಂತ್ರ, ಖಂಡಿತ ಒಳ್ಳೇದಾಗತ್ತೆ, ಏನ್ ಟೆನ್ಷನ್ ಇಲ್ಲ. ನಾನು ಕಲಿಸ್ಬಿಟ್ಟು ಉಪಯೋಗಿಸ್ಕೊಳ್ರ ನಿಮ್ಮ ಮನೇಲಿ ಅಂದ್ರೆ, ಕೆಲವರು ಇದನ್ನ ಇದೊಂದು ಇದು ಒಂದು 5-6 ಸತಿ ಮಕ್ಕಳನ್ನ ಕೂರಿಸ್ಬಿಟ್ಟು ಕಲ್ಸಿದ್ದಾರೆ, ಅದ್ ಯಾಕೋ ಗೊತ್ತಿಲ್ಲ. ಕೆಲವರು ಕಲ್ತ್ಬಿಟ್ಟು ಅವ್ರವ್ರು ನೋಡ್ಕೊಳ್ತಾರೆ, ಮನೆ ನೋಡ್ಕೊಳ್ಳ ಏನಾಗ ಹೋಗಮ್ಮ ನಾನು ಮಾಡಲ್ಲ, ನನ್ಗೆ ಕೇಳಲ್ಲ ಹೇಳಲ್ಲ ಹೋಗಂತ ಕಲ್ಸ್ಕೊಟ್ಬಿಟ್ಟು ಪಾಪ ಹಿಂಗಿದೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಗುರುಜಿ. ನಮಸ್ಕಾರ. ನಾವು ಚಂದ್ರಪಟ್ಟಣದಿಂದ ಮಾತಾಡ್ತಿರೋದು. ಏನು? ಚಂದ್ರಪಟ್ಟಣದಿಂದ. ಹೇಳಿ. ನಮ್ಮ ಮಗಳು ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು ನಾನು. ಹೇಳಿ. ಈಗ ಪೇಪರ್ ಬರ್ತಿದೆ ಅವಳದು, 13/2/97. 13/2/97. ಟೈಮಿಂಗ್ಸ್ ಬಂದು 9:30 ರಾತ್ರಿ. ಬರ್ತ್ ಪ್ಲೇಸ್ ಬಂದು ಭದ್ರಾವತಿ. ಭದ್ರಾವತಿ 13/2/1997. ಸೊ ಇದ್ರ ಪ್ರಕಾರ ರಾಶಿ ಬಂದ್ಬಿಟ್ಟು ಮೇಷ ರಾಶಿ, ಸರಿ ಇದೆಯಾ? ಹೌದೌದು. ಓಕೆ. ಸದ್ಯಕ್ಕೆ ಇವಾಗ ನಡೀತಾ ಇರತಕ್ಕಂಥದ್ದು ಮಂಗಳ ದಶದಲ್ಲಿ ನಡೀತಾ ಇದೆ. 2023 ಡಿಸೆಂಬರ್ ಇಂದ ಈಗ ಹೊಸದಾಗಿ ಶುಕ್ರಭುಕ್ತಿ. ಶುಕ್ರಭುಕ್ತಿಲಿ ವಿವಾಹ ಬೇಗ ಸೆಟ್ ಆಗೋ ಕಾಂಬಿನೇಷನ್ ನೆಕ್ಸ್ಟ್ ಫೆಬ್ರವರಿ ಒಳಗೆ ಆಗುತ್ತೆ. ಆದರೂ ಕೂಡ ಕಾಂಬಿನೇಷನ್ ನೋಡೋಣ. ಮಂಗಳನಲ್ಲಿ 8 ಅಂತ ಬಂದಾಗ ಸ್ವಲ್ಪ ಯಾವುದೇ ಒಂದು ಬೇಗ ಸೆಟ್ ಆಗೋದು ಸ್ವಲ್ಪ ಕಷ್ಟ. ಆದರೆ ಈಗ ಟೈಮ್ ಬಂದಿದೆ, ಸೆಟ್ ಆಗೋ ಟೈಮು ಶುಕ್ರ ಕೊಟ್ಬಿಡ್ತಾನೆ. ಓಕೆ, ಅರ್ಥ ಆಯ್ತಾ? ಸೊ 8ನೇ ಮನೆ ಮತ್ತೆ 12ನೇ ಮನೆ ಇವೆರಡೂ ಕೂಡ ದಶಾದಲ್ಲಿ ಪೂರಕವಾಗಿಲ್ಲ. ಮತ್ತೆ ಶುಕ್ರ ಆಸ್ ಎ ಪ್ಲಾನೆಟ್ ಮದುವೆ ಕೊಡ್ತಾನೆ, ಆದರೆ ಮದುವೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರಲ್ಲ. ಆ ಪಾಯಿಂಟ್ನ ನಾನು ಒತ್ತಿ ಹೇಳ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸದ್ಯಕ್ಕೆ ನೀವು ಅಕ್ಕಿಯನ್ನು ದಾನ ಮಾಡ್ತಾ ಇರಿ, ಈ ಫೆಬ್ರವರಿ ಒಳಗಡೆ ಮದುವೆ ಆಗುತ್ತೆ. ಮದುವೆ ಜೀವನ ಅದು ಇನ್ನೊಬ್ಬರ ಜಾತಕದ ಮೇಲೆ, ಇವ್ರದ್ದು ಇಲ್ಲ ಅವ್ರ ಜಾತಕದ್ದು ನೆಗೆಟಿವ್ ಬಂದರೆ ತುಂಬಾ ಕಷ್ಟ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಿವಾಹ ಆಗ್ತಕ್ಕಂಥದ್ದು ಒಂದು ಟೈಮಿಂಗ್ ಅಷ್ಟೇ, ಅದು ಒಂದು ಟೈಮಿಂಗು. ಶುಕ್ರ ಭುಕ್ತಿ ಬಂದಾಗ
ಶುಕ್ರ ಅಂತರ್ಭುಕ್ತಿ ಬಂದಾಗ ಕೊಟ್ಟೆ ಕೊಡ್ತಾನೆ. ಆಮೇಲೆ ಎರಡನೇ ಮನೆ, ಏಳನೇ ಮನೆ, ಒಂಬತ್ತನೇ ಮನೆ ಜಾತಕದಲ್ಲಿ ಇಲ್ಲ ಅಂದ್ರೂ ಕೂಡ ಗೋಚಾರದಲ್ಲಿ ಬಂದಾಗ ಕೊಡ್ತಾನೆ. ಆದರೆ ವಿವಾಹ ಜೀವನನ ದಶಾಭುಕ್ತಿ ಇವ್ರದ ಮೇಲೆ, ಇವ್ರದ ದಶಾಭುಕ್ತಿ ಇವ್ರದ ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಇವ್ರ ಕೇಸಲ್ಲಿ ಈಗ ಮಂಗಳ ಚೆನ್ನಾಗಿಲ್ಲ, ಮುಂದೆ ಬರ್ತಕ್ಕಂಥ ರಾಹುನೂ ಚೆನ್ನಾಗಿಲ್ಲ. ಇಲ್ಲಿ ಚೆನ್ನಾಗಿಲ್ಲ ಪ್ಲಸ್ ಬರ್ತಕ್ಕಂಥ ಹುಡುಗನ ದಶಾಭುಕ್ತಿನೂ ಚೆನ್ನಾಗಿಲ್ಲ, ಡೆಫಿನೆಟ್ಲಿ ಚೆನ್ನಾಗಿರಲ್ಲ ಲೈಫು. ಇಲ್ಲಿ ಚೆನ್ನಾಗಿಲ್ಲ, ಇಲ್ಲಿ ಚೆನ್ನಾಗಿದೆ, ಎಳೆದಾಡುತ್ತೆ, ಇರುತ್ತೆ, ಉಳಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಕಡೆ ಚೆನ್ನಾಗಿದೆ, ಬರೋದು ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿರುತ್ತೆ. ಇಷ್ಟೇ ಕಾಂಬಿನೇಷನ್. ನೀವು 36 90% ಭಾರತದಲ್ಲಿ ಈ ಮ್ಯಾಟ್ರಿಮೋನಿಯಲ್ ನೋಡಿದ್ದೀನಿ, ಬಿದ್ದಿರೋದೇ ಈ 36 ಗುಣಗಳ ಹಿಂದೆ ಬಿದ್ದಿದ್ದಾರೆ. ಅದನ್ನು ಹೇಳೋಕ್ಕೆ 100,00,000 ಕಾಂಪೌಂಡರ್ಗಳು. ಅದು ಹೇಳಿ 36-33 ಬಂದಿರೋದು ಕೋರ್ಟಲ್ಲಿದ್ದಾವೆ. ಯಾವುದೂ ಸಿಗ್ದಲೆ ನಾವು ಜಾತಕ ನೋಡೋದಿಲ್ಲ, ಹಂಗೆ ಮದುವೆ ಆಗ್ತೀವಿ ಅಂತ ಮಾಡ್ಕೊಂಡಿರೋರು, ಅದರಲ್ಲಿ 36-12 ಬಂದಿದೆ, 8 ಬಂದಿದೆ, ಮಾಡಲೇಕೂಡ್ದು ಅಂತ ಬಂದಿರತಕ್ಕಂಥದ್ದೆಲ್ಲ ಫಸ್ಟ್ ಕ್ಲಾಸ್ ಆಗಿ ಪ್ರೀತಿಯಿಂದ ನೆಮ್ಮದಿಯಿಂದ ಒಂದೆರಡು ಮಕ್ಕಳನ್ನ ಎತ್ಕೊಂಡು ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಅದೇ 36-25 ಬಂದಿದೆ, 26 ಬಂದಿದೆ ಅಂತ ಅನ್ಕೊಂಡು ಅದನ್ನೇ ಮುಖ್ಯ ಅಂತ ತಿಳ್ಕೊಂಡಿರ್ತಕ್ಕಂಥ ಪಬ್ಲಿಕ್ ಇದಾರಲ್ಲ. ಒಂದು ಮಗು ಆಗಿದ ತಕ್ಷಣ ಮಗು ನನ್ನ ಕಡೆಗೆ ಬರಲ್ಲ, ನಿನ್ನ ಕಡೆಗೆ ಬರಲ್ಲ, ಕೋರ್ಟ್ಗೆ ಹೋಗು, ತಂದೆ ತಾಯಿನೂ ಹೇಳಿ, ಅತ್ತೆ ಮಾವನು ಹೇಳಿ, ಚಿತ್ರಾನ್ನ. ಈ ಗುಣಗಳಿಂದನೇ ಚಿತ್ರನಾಗಿರೋರು ಬೇಕಾದಷ್ಟು ಜನ ಇದ್ದಾರೆ. ದಶಾ ಈಗ ಈ ತಾಯಿಗೆ, ಈಗ ಫೋನ್ ಮಾಡಿರೋ ತಾಯಿಗೆ, ಚರಾಯಪಟ್ಟಣ ತಾಯಿಗೆ ಮದುವೆ ಯಾವಾಗತ್ತೆ ಅನ್ನೋದು, ಮದುವೆ ಹಾಳಾದ್ರೂ ಪರವಾಗಿಲ್ಲ, ಅದನ್ನ ಇಂಪಾರ್ಟೆಂಟ್ ಇಲ್ಲ. ಹೇಳ್ತಾ ಇದ್ರೆ ಅದ್ರದ್ದು ಬಗ್ಗೆ ಹೇಳಲಿಲ್ಲ ಅವರು. ಹೌದು ಹಂಗಿದೆಯಾ, ಏನು ಮಾಡೋದು, ಯಾವ ಥರ ಮಾಡಬೇಕು, ಅದ್ರ ಕ್ಯೂರಿಯಾಸಿಟಿನೇ ಇಲ್ಲ. ಯಾಕೆಂದ್ರೆ ಪ್ರಾಬ್ಲಮ್ ಆದಮೇಲೆ ತಲೆ ಮೇಲೆ ಕೈ ಇಟ್ಕೊಂಡಿರೋದೇ ಜಾಸ್ತಿ. ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಮದುವೆ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ಕೆಲವೊಂದು ಕಾಂಬಿನೇಷನ್ ಇದ್ದಾಗ ಲೇಟ್ ಮಾಡ್ರಿ, 29-30 ಮಾಡ್ರಿ, ಅದು ಲೇಡೀಸ್ ಆಗಲಿ, ಹುಡುಗಿರಾಗ, ಜೆಂಟ್ಸ್ ಆಗಲಿ. ಯಾಕೆಂದ್ರೆ ಮದುವೆ ಜೀವನ ಚೆನ್ನಾಗಿಲ್ಲ ಅಂತಂದಾಗ ಏನಾಗುತ್ತೆ, ಒಂದು ಕಾನ್ಸೆಪ್ಟ್ ಅಂತ ಇದೆ ಜ್ಯೋತಿಷ್ಯದಲ್ಲಿ. ಆಸ್ ದಿ ಏಜ್ ಪ್ರೋಗ್ರೆಸಸ್, ಆ ಜಾತಕ ಯಾವುದೇ ಇರಲಿ, ದಶಾ ಯಾವುದೇ ನಡೀಲಿ, ನೆಗೆಟಿವ್ ಕಾಂಬಿನೇಷನ್ಸು ಆ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಲ್ಲ, ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಏಜ್ ಪ್ರೋಗ್ರೆಸ್ ಆಗ್ತಾ 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 ಆಕ್ಟಿವೇಶನ್ ಆಫ್ ದಿ ದಶಾ ಡಿಫರ್ಸ್ ಆಗ್ತಾ ಇರುತ್ತೆ. 33-34 ಅಲ್ಲಿ ಮಾಡ್ಕೊಳ್ಳೋರಿಗೆ ಸ್ವಲ್ಪ ಮೆಚುರಿಟಿ ಇರುತ್ತೆ, ಹಾಗೆ ಮೆಚುರಿಟಿ ಜೊತೆ ಜಗಳಗಳು ಅದೆಲ್ಲ ಆಡಬಾರ್ದು ಅನ್ನೋದಿರುತ್ತೆ. ಸ್ವಲ್ಪ ದಶಾದಲ್ಲಿ ಇದ್ರೂ ಕೂಡ ಅದನ್ನ ಒಂದು ನಿಭಾಯಿಸ್ತಕ್ಕಂಥ ಒಂದು ಶಕ್ತಿ ಅಲ್ಲಿ ಅಷ್ಟೊಳಗೆ ಬರುತ್ತೆ. ಸೊ ಈ ಯಂಗ್ ಏಜಲ್ಲೇ 24-25-26 ಇಂಥದ್ದೆಲ್ಲ ನಾವು ಮದುವೆ ನಾವು ಮಾಡಿಬಿಟ್ಟಾಗ, ದಶಗಳು ವೀಕ್ ಇದ್ದಾಗ, ಅದು ಎಂಥೂ ಅಲ್ಲಿದ್ದಾಗ, ಎಂಥೂಸಿಯಾಸಮ್ ಅಲ್ಲಿದ್ದಾಗ ಸಡನ್ ಆಗಿ ಅಲ್ಲಿ ಆಕ್ಟಿವೇಟ್ ಆಗಿ ಈಗೋ ಕ್ಲಾಶಸ್ ಆಗಿಬಿಡುತ್ತೆ ಏನಾರ ಕಾಂಬಿನೇಷನ್ ನೆಗೆಟಿವ್ ಇದ್ರೆ. ಕಾಂಬಿನೇಷನ್ ಚೆನ್ನಾಗಿದ್ರೆ ಫಸ್ಟ್ ಕ್ಲಾಸಾಗಿ ಇರ್ತಾರೆ, ಅದ್ಭುತವಾಗಿರ್ತಾರೆ. ಓಕೆ, ಸೊ ಪಾಯಿಂಟ್ ನಂಬರ್ 1, ಎಲ್ಲೂ ಕೂಡ ಇಂಡಿಯಾದಲ್ಲಿ ಗೌರ್ಮೆಂಟ್ ಅವರು 36 ಒಳ್ಳೆ ಗುಣಗಳು ಬಂದರೆ ಅತ್ಯುತ್ತಮ ಮದುವೆ ಅಂತ ಪ್ರಕಟಿಸಿಲ್ಲ, ಗೆಜೆಟಲ್ ಪ್ರಕಟಣೆ ಮಾಡಿಲ್ಲ. ಅರ್ಥ ಆಯ್ತಲ್ಲ, ಎಲ್ಲ ಪ್ರೂವ್ ಆಗಿದ್ರೆ ಗೆಜೆಟಲ್ ಹಾಕ್ಬೇಕು. ಅರ್ಥ ಆಯ್ತಲ್ಲ, 36 ಪಂಚಾಂಗದಲ್ಲಿ ಕೊಡೋದೆಲ್ಲ ಅದ್ಭುತವಾಗಿರ್ತಕ್ಕಂಥ ಮದುವೆ ಅಂತ ಹಾಕಿದ್ರೆ ಅದು ಪ್ರೂವ್ ಆಗಿರ್ಬೇಕಲ್ಲಿ. 28 ಬಂದಿದೆ ಸರ್ ಹುಡುಗ ಹುಡುಗಿಗೆ, ಅವ್ರಿಗೇನು ಆಗಲ್ಲ ಅಂತ ಕಣ್ಮುಚ್ಕೊಂಡು ನಾವು ಮಾಡಿದ್ರೆ ಅದು ಅದ್ರದ್ದು ಒಂದು 10 100 ಮದುವೆ ಮಾಡಿದ್ರೆ 100 ಸರಿ ಇರಬೇಕು. ಇದನ್ನ ಯಾವ ಪಂಚಾಂಗ ಬರೆದವರು ಹೇಳೋದಿಲ್ಲ, ಇದು ಕೆಳಗಡೆ ಬರೀತಾರೆ ಮೂಲೆಯಲ್ಲಿ, ಮುಂಚೆ ಬರೀತಾ ಇದ್ರು. ಹಳೆ ಪಂಚಾಂಗದಲ್ಲಿ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ, ಇದು ಮೇಲೆ ಏನೇ ಇರಲಿ ದಶಾಭುಕ್ತಿ ಫೈನಲ್ ಅಂತ ಬರೆಯೋರು, ಪ್ರಿಂಟ್ ಇದೆ ನನ್ನ ಹತ್ರ ಇದೆ, ನಾನು ಹುಡುಕ್ತೀನಿ, ನಾನು ಒಂದ್ಸತಿ ಓದಿದ್ದೆ, ಅದು ಕರೆಕ್ಟು. ಎಷ್ಟೇ ಗಣಗಳು ಬಂದಿದ್ರು ಕೂಡ ದಶಾಭುಕ್ತಿ ನಿರ್ಣಯದಾಯಕರು ಹೇಳ್ಬಿಟ್ರಲ್ಲಿ, ಕಮ್ಮಿ ಬಂದರೂ ದಶಾಭುಕ್ತಿ, ಜಾಸ್ತಿ ಬಂದರೂ ದಶಾಭುಕ್ತಿ. ದಶಾಭುಕ್ತಿ ಮೇಲೆ ಮದುವೆ ಜೀವನ ನಿಂತಿರೋದು, ಮದುವೆ ಬೇಗ ಆಗೋದು, ಲೇಟ್ ಆಗೋದು ದಶಾಭುಕ್ತಿ ಮೇಲೆ, ಮದುವೆ ಆದಮೇಲೆ ಇರೋದು, ಉಳ್ಕೊಳ್ಳೋದು, ಕಿತ್ತೋಗೋದು ಎಲ್ಲ ದಶಾಭುಕ್ತಿ ಮೇಲೆ. ಎಲ್ಲಿವರೆಗೂ ಕಾಂಪೌಂಡರ್ಗಳು, ಜ್ಯೋತಿಷಿಗಳು ದಶಾಭುಕ್ತಿ ಮೇಲೆ ಹೇಳಲ್ವೋ ಅಲ್ಲಿವರೆಗೂ ಪಬ್ಲಿಕ್ನ ನಾವು ಮೋಸ ಮಾಡ್ತಾನೆ ಇರ್ತೀವಿ, ಮೋಸ ಹೋಗ್ತಾ ಇರ್ತೀರ, ನಾವು ಮೋಸ ಮಾಡ್ತಾ ಇರ್ತೀವಿ. ಸರ್ವೇ ಜನ ಸುಖಿನೋ ಭವಂತು.
ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ದಿನೇಶ್ ಗುರುಗಳಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದಪ್ಪ ಎಸ್ ಪತ್ತಾರ್. ಆ್ಯಕ್ಚುಲಾಗಿ ನಾನು ಜ್ಯೋತಿಷದಲ್ಲಿ ಅಷ್ಟೊಂದು ನನಗೂ ಅಷ್ಟೊಂದು ಇಂಟ್ರೆಸ್ಟು ಇರ್ತಿರ್ಲಿಲ್ಲ, ಮತ್ತು ನನಗೆ ಜ್ಯೋತಿಷ ಅಂದ್ರೂ ಏನೋ ಅಷ್ಟೊಂದು ನನಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಾಗಿ ನಮ್ಮ ಅಪ್ಪ ಅಮ್ಮ ದಿನೇಶ್ ಗುರುಜಿ ಪ್ರೋಗ್ರಾಮ್ ಸ್ಟಾರ್ಟಿಂಗಿಂದನೂ ಮೊದಲಿಂದನೂ ನೋಡ್ತಾಯಿದ್ರು, ಹಾಗೂ ತುಂಬಾ ಇಂಟ್ರೆಸ್ಟ್ ಇತ್ತು ಜ್ಯೋತಿಷ ಅಂತಂದರೆ ಏನು ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗೆಯೇ ನಮ್ಮ ಗುರುಜಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು, ಅದರಿಂದ ತುಂಬ ನಮ್ಮ ಅಪ್ಪ ಅಮ್ಮ ತುಂಬ ಖುಷಿಪಟ್ಟು ಆನ್ಲೈನ್ ಕ್ಲಾಸಸ್ಗೂ ಸೇರಿಕೊಂಡ್ರು. ಅದ್ರ ಜೊತೆಗೆ ನಾನು ಅಪ್ಪ ಅಮ್ಮ ಜೊತೆ ನಾನು ಕೂತ್ಕೊಂಡು ಕ್ಲಾಸಸ್ಗೆ ಸೇರಿಕೊಂಡೆ. ಅವ್ರ ಜೊತೆ ಕೂತ್ಕೊಂಡೆ ನಾನು ಕಲ್ತ್ಕೊಳ್ಳೋಕೆ ಶುರು ಮಾಡಿದೆ. ವಿತಿನ್ 15 ಡೇಸ್ ನಾನು ಈಸಿಯಾಗೇ ಕಲ್ತ್ಕೊಂಡ್ಬಿಟ್ಟೆ. ಗುರುಜಿ ತುಂಬ ಈಸಿಯಾಗೇ ಹೇಳ್ಕೊಟ್ರು, ತುಂಬ ಬೇಗನೆ ನಾನು ಕಲ್ತ್ಕೊಂಡ್ಬಿಟ್ಟೆ. ಹಾಗೆ ಅದರಿಂದ ನಾನು ನನ್ನ ಲೈಫ್ನ ಎಜುಕೇಷನ್ ಲೈನ್ ಆಗಲಿ ಜಾಬ್ ಲೈನ್ ಆಗಲಿ ನಂದು ನಾನು ಪ್ರಿಡಿಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಹಾಗೆ ನನಗೆ ಮುಂದೆ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ನಾನು ನೋಡಿಕೊಂಡು ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಹಾಗೆ ನಾನು ಬೇರೆಯವ್ರಿಗೆ ಪ್ರಿಡಿಕ್ಟು ಮಾಡೋಕೆ ಶುರು ಮಾಡಿದೆ. ಅದರಿಂದ ನನಗೆ ಅದೆಲ್ಲ ತುಂಬ ಸಕ್ಸಸ್ಫುಲ್ಲು ಆಯಿತು. ಅದೇ ಥರ ನೀವು ನಿಮ್ಮ ಕ್ಲಾಸಸ್ಗೆ ಸೇರಿಕೊಂಡು ನಿಮ್ಮ ಲೈಫ್ನ ಏನೇನು ಪ್ರಾಬ್ಲಮ್ಸ್ ಇದೆ, ಗುಡ್ ಟೈಮ್ ಆಗಿರಲಿ ಬ್ಯಾಡ್ ಟೈಮ್ ಆಗಿರಲಿ, ಫುಲ್ ನೀಟಾಗಿ ನೀವು ನೋಡಿಕೊಂಡು ಲೈಫ್ನ ಲೀಡ್ ಮಾಡ್ಬೋದು ತುಂಬ ಖುಷಿಯಾಗಿ. ಹಾಗೆ ಎಲ್ಲರೂ ದಿನೇಶ್ ಗುರು ಕ್ಲಾಸಸ್ಗೆ ಜಾಯ್ನ್ ಆಗಿ. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಳೆ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. April 22 ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.